ನಾವಿದೀವಿ ವಿಐಪಿ ಅಕಾಡ ಆಸನದಲ್ಲಿ ಆಸನದ ನಾಯಕರುಗಳನ್ನ ಕಾರ್ಯಕರ್ತರುಗಳನ್ನ ಮಾತಾಡಿಸ್ತಿದೀವಿ ವಿಐಪಿ ಅಕಾಡದಲ್ಲಿ ಮತ್ತೆ ಸ್ವಾಗತವನ್ನ ಕೋರ್ತಾ ಇದೀನಿ ಬನ್ನಿ ಕಾಂಗ್ರೆಸ್ ನವರು ಕೇಳಣ ಕಾಂಗ್ರೆಸ್ ನವರು ಆಟಕ್ಕಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನವರು ಇಲ್ಲಿ ನಮಗೆ ಸ್ಪರ್ಧಾಳುಗಳು ಅಲ್ಲ ಅಂತ ಹೇಳ್ತಾರೆ ಅವರು 50,000 ಓಟಲ್ ಗೆಲ್ತೀವಿ ಅಂತ ಹೇಳ್ತಾರೆ ಕತೆ ಏನು ಆಸನದಲ್ಲಿ ಕಾಂಗ್ರೆಸ್ ಬದುಕಿದೀಯಾ ಸರ್ ಜನಸಾಮಾನ್ಯರು ಇವತ್ತು ದಡ್ರಲ್ಲ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಆಸ್ಕೆ ಮಾರಿ ದಿಂಬು ಮಾರಿ ಮಂಚ ಮಾರ್ಕೊಂಡು ದುಡ್ಡು ಮಾಡಿರ್ತಕ್ಕಂತವರು ಇವತ್ತು ದೇಶದಾದ್ಯಂತ ನಿರುದ್ಯೋಗ ಸಮಸ್ಯೆ ಇದೆ ಕಾಂಗ್ರೆಸ್ ಏನು ಅಂತಕಂತದನ್ನು ಕೂಡ ನಿಮಗೆ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ ಆಸನದಲ್ಲಿ ಕೇಳ್ತಿದ್ದೀನಿ ನಾನು ಆಸನದಲ್ಲಿ ನಿಮ್ಮ ಕಥೆ ಏನು ಆಸನದಲ್ಲಿ ನಾವು ಇವತ್ತು ಪಕ್ಷ ಸದೃಢವಾಗಿದೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ನಾವು ಹೇಳ್ತೀವಿ ಕಾಂಗ್ರೆಸ್ ಭ್ರಷ್ಟಾಚಾರ ರಹಿತ ಆಸನದಲ್ಲಿ ಪ್ರೀತಮ್ ಗೌಡರು 50,000 ಹೋಟೆಲ್ ಗೆಲ್ತೀವಿ ಅಂತ ಹೇಳ್ತಾರೆ ಜೆಡಿಎಸ್ ಅವರು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ನಾವು ಗೆಲ್ತೀವಿ ಅಂತ ಇದ್ದಾರೆ ಆಯ್ತಾ ಆಸನದಲ್ಲಿ ಕಾಂಗ್ರೆಸ್ ಕತೆ ಏನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಣಕ್ಕೂ ಮುಂದಾಡುತ್ತಿಲ್ಲ ಇದೆ ಗೆದ್ದೇ ಗೆಲ್ತೀವಿ ಯಾಕೆಂತಂದ್ರೆ 30,000 ಓಟು 50,000 ಓಟಲ್ಲಿ ಗೆಲ್ತೀನಿ ಅಂತ ಬರೋದಿಲ್ಲ ಗೆದ್ದು ತೋರಿಸ್ತೀವಲ್ಲ ಗೆದ್ದು ತೋರಿಸ್ತೀವಿ ಅದು ಅವಾಗ ಯೋಚನೆ ಮಾಡಿ ಹೇಳಿ ಇವತ್ತು ಕಾಂಗ್ರೆಸ್ ಆಸನದಲ್ಲಿ ಸಮರ್ಥ ಅಭ್ಯರ್ಥಿ ಇಲ್ವಾ ಎಲ್ಲರೂ ಇದ್ದಾರೆ ಪಕ್ಷದಿಂದ ಎಲ್ಲ ಒಗ್ಗಟ್ಟಿಂದ ಯಾರಿಗೆ ಕೊಡ್ತಾರೆ ಅವ್ರಿಗೆ ಮಾಡೇ ಮಾಡ್ತಾರೆ ನೋಡಿ ಸ್ವಾಮಿ ಪಕ್ಷ ಪರ ನಾವು ವ್ಯಕ್ತಿ ಪರ ಅಲ್ಲ ನಿಮಗೆ ಯಾರು ಫೈಟ್ ಯಾರು ನಿಮಗೆ ಎದುರಾಳಿ ಯಾರು ಸ್ವಾಮಿ ಪ್ರೀತಮ್ ಗೌಡರು ಗೆಲ್ತೀನಿ ಅಂತ 50,000 ಓಟ ಗೆಲ್ತೀನಿ ಅಂತ ಅಂದ್ರೆ 2 ಗಂಟೆ ರಾತ್ರಿ ಎಲ್ಲ ಕೋಳಿ ಬಾಡಿ ಎಣ್ಣೆ ಹಂಚ ಕೊಡ್ತಾರೆ ಸ್ವಾಮಿ ಅದೇ ಆದ್ರೆ ಸ್ವಾಮಿ ಗೆಲ್ಲೋದು ನೀವು ಗ್ರಾಮ 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 ಕಡೆ ಬಂದ್ರೆ ಇವತ್ತು ಎಣ್ಣೆ ಬಾಡಿ ಹಂಚಿ ಗುಡಿಸಿ ದಾದಗಿರಿ ಮಾಡಿಸ್ತಾ ಇದಾರೆ ಆ ಹಳ್ಳಿಲಿ ಗೊತ್ತ ಸ್ವಾಮಿ ಇದು ಹೇಳಿ ಸತ್ಯ ಹಂಗಾರೆ ಯಾಕೆ ಸ್ವಾಮಿ ಮತ್ತೆ ಅಲ್ಲಿ ಬಾಡಿ ಎಣ್ಣೆ ಹಂಚಕ್ ಬರ್ತಾರೆ ಅದು 50,000 ಓಟ ಗೆಲ್ಲಲಿ ಗೆಲ್ಲಾಗಿದ್ರೆ ನೈತಕ್ಕದ ಗೆಲ್ಲಿ ಯಾಕೆ ಸ್ವಾಮಿ ಎಲ್ಲ ತಲೆ ಬರ್ತಾರೆ 50,000 ಓಟ ಗೆಲ್ತೀನಿ ಅಂತ ಮೇಡಮ್ ಮೇಡಮ್ ಏನ್ ತೊಂದರೆ ಇಲ್ಲ ಅಂತ ಅವ್ರಿಗೆ ಪರ್ಸೆಂಟೇಜ್ ಸಮಥಿಂಗ್ ಹೋಗಿದೆ ಹಂಗಾಗಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದಾರೆ ಈಗ ಏನು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಚರಂಡಿ ಇರ್ಬೋದು ರೋಡ್ ಇರ್ಬೋದು ಮುಂದಿನ ದಿನಗಳಲ್ಲಿ ಇನ್ನ ಒಂದೇ ಒಂದು ಮಳೆ ಬರಲಿ ಒಂದು ಅದ ಬರಲಿ ಅದು ಜಲ್ಲಿ ಕೈದೊಳ್ಳುತ್ತೆ ಅಪ್ಪರ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆಸನದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಾ ಯಾವ ಪರ್ಸೆಂಟ್ ಇಲ್ಲ ಸರ್ ಏನಿದೆ ಸರ್ ಇವ್ರು ಏನಿದ್ರು ಇವ್ರು ಮೂರು ಪಕ್ಷದವರು ಎರಡನೇ ಸ್ಥಾನಕ್ಕೆ ಹೋರಾಡ್ಬೇಕಷ್ಟೇ ಪ್ರೀತಮ್ ಗೌಡರು ಗೆದ್ದು ಸುಮಾರು ದಿವಸ ಆಗಿದೆ ಆಗ್ಲೇ ಇವ್ರು ಎರಡನೇ ಸ್ಥಾನಕ್ಕೆ ಹೋರಾಡ್ಬೇಕಷ್ಟೇ ಅಷ್ಟಲಕ್ಷ್ಮಿ ಪೂಜೆ ಯಾಕೆ ಮಾಡಿಸ್ತಾರೆ ಅಂತಾರೆ ನಮ್ಮ ಕುಟುಂಬದಲ್ಲಿ ನಾವು ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತೀವಿ ನಮ್ಮ ಕ್ಷೇತ್ರನ ಅದೇ ನಮ್ಮ ಶಾಸಕರು ನಮ್ಮ ಕ್ಷೇತ್ರನ ಕುಟುಂಬ ಅಂತ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂಜೆ ಮಾಡಿಸ್ತಾರೆ ಅದ್ ಬಿಟ್ಬಿಟ್ಟಿಲ್ಲ ಸರ್ ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಲ್ಲ ಹಾಸನದಲ್ಲಿ ಹರೆ ದಾರಿದ್ರ ಹಿಡ್ಕೊಂಡ್ಬಿಟ್ಟಿದ್ದು ಅದಕ್ಕೆಲ್ಲ ಬಿಡಿಸಿದ್ದಾರೆ ಇನ್ನೊಂದು ಹಕ್ಕು ಪತ್ರ ಇವರೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಲ್ಲ ಎಲ್ಲ ಪಕ್ಷದವರು ಮಲಗಿದ್ರು ಅಭಿವೃದ್ಧಿ ಏನಂತ ತೋರಿಸಿದ್ದು ಸಾಮಾನ್ಯ ಪ್ರೀತಮ್ ಗೌಡರು ಈಗ ಅದು ಸಹಿಸಕ್ಕೆ ಆಗ್ತಾ ಇಲ್ಲ 11 ಗಂಟೆ ರಾತ್ರಿ 12 ಗಂಟೆ ರಾತ್ರಿಗೆ ಒಂದು MLA ಎಲ್ಲ ಕಡೆ ಸುತ್ತಿ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗಿದ್ದೀರಾ ಸರ್ ನಾನು ಸಾಮಾನ್ಯ ಕಾರ್ಯಕರ್ತ ನನ್ನ ಹೆಸರು ಅಶ್ಫಾಕ್ ಅಹಮದ್ ಖಾನ್ ಅಂತ ಮುಸ್ಲಿಮ್ಸ್ ಈ ಬಾರಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡಿರೋದು ಯಾರು ಮಾಡಿದಾರೆ ಅಂದ್ರೆ ಮನೆ ಮನೆ ಹಕ್ಕುಪತ್ರ ಕೊಟ್ಟಿರೋದು ಮೊನ್ನೊಂದು ಮನೆಗೆ ಹೋಗಿ ಹಕ್ಕುಪತ್ರ ಕೊಟ್ಟಿರೋದು ಸರ್ ಪ್ರೀತಮ್ ಗೌಡರು ಅದೆಲ್ಲ ನೆನೆಸ್ಕೋಬೇಕು ಅಷ್ಟಲಕ್ಷ್ಮಿ ಪೂಜೆ ನಿಮ್ಮ ಮನೆಗೂ ಮಾಡಿಸಿದ್ರ ಮಾಡಿಸಿದೀವಿ ಸರ್ ಲೋಕ ಕಲ್ಯಾಣಕ್ಕಾಗಿ ಮಾಡಿಸ್ತಾ ಇದಾರೆ ಅವ್ರ ಮನೇಲಿ ಚಂಡಿ ಹೋಮ ಮಾಡಿಸ್ತಿಲ್ವಾ ಸರ್ ಇವತ್ತು ಪ್ರೀತಮ್ ಗೌಡರಿಗೆ ಪ್ರೀತಮ್ ಗೌಡರ ಸರಿ ಸಾಟಿ ಪ್ರೀತಮ್ ಗೌಡರಿಗೆ ಪ್ರೀತಮ್ ಗೌಡರ ಸಾಟಿ ಅಂತಿದ್ದಾರೆ ಅಷ್ಟಲಕ್ಷ್ಮಿ ಪೂಜೆ ಬಿಜೆಪಿ ಮಾಡಿಸಿದ್ರೆ ಜೆಡಿಎಸ್ ಅವರು ಚಂಡಿಕಾ ಯಾಗ ಮಾಡಿಸಿದ್ದಾರೆ ಯಾಕೆ ಮಾಡಿಸ್ತಾರೆ ಅಂತ ಕೇಳ್ತಿದ್ದಾರೆ ನೀವು ಕಾಂಗ್ರೆಸ್ ನವರು ಯಾವ ಯಾಗ ಮಾಡಿಸ್ತಿದ್ದೀರಾ ನಾವು ಹೇಳೋದು ಬಿಜೆಪಿ ಅವರು ನಾವು ಅಭಿವೃದ್ಧಿ ಮಾಡಿದೀವಿ ದಳದವರು ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಿರಲ್ಲ ನಾವು ಕಾಂಗ್ರೆಸ್ನವರು ಇಲ್ಲಿ ಕುಡಿಯಕ್ಕೆ ನೀರು ಡ್ಯಾಮ್ ಕಟ್ಟಬೇಕಾದ್ರೆ ವೀರೇಂದ್ರ ಪಾಟೀಲ್ರು ವೀರೇಂದ್ರ ಪಾಟೀಲ್ರು ಲಾಟ್ರಿ ಟಿಕೆಟ್ ಮಾಡಿ ಡ್ಯಾಮ್ ಕಟ್ಟಿದ್ದೀವಿ ಇವತ್ತು ಆಸೆ ಕುಡಿಯಕ್ಕೆ ನೀರು ಆರಾಮಾಗಿ ನೀರು ಕುಡಿತಾ ಇದ್ದೀರಿ ಅವ್ರು ಹೇಳ್ತಾರೆ ನಿಮ್ಮ ಮನೇಲಿ ಚಂಡಿಕಾ ಯಾಗ ನಡೀತಿದೆ ಅಂತೇಳಿ ಅವ್ರು ನಾವು ಅಷ್ಟಲಕ್ಷ್ಮಿ ಮಾಡ್ತಾರೆ ನೀವು ಚಂಡಿಕಾ ಯಾಗ ಮಾಡ್ತಿದ್ದೀರಿ ಅಂತೇಳಿ ಇವತ್ತು ಹಾಸನದ ಶಾಸಕರು ಮೌಢ್ಯತೆ ಹೆಸರಿನಲ್ಲಿ ಮಹಿಳೆಯರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ 70 ರೂಪಾಯಿ ಫೋಟೋ ಕೊಟ್ಟು 3,000 ಫೋಟೋ ಅಂತ ಹೇಳಿ ಬೆಲೆ ಕಟ್ಟಿ ಅಷ್ಟಲಕ್ಷ್ಮಿ ಪೂಜೆ ಮಾಡಿದ್ರೆ ದರಿದ್ರ ಎಲ್ಲ ಹೋಗುತ್ತೆ ಅನ್ನೋ ಒಂದು ಭಾವನೆಯನ್ನ ಮಹಿಳೆಯರಿಗೆ ತಂದು ಕೊಡ್ತಾವ್ರೆ ಗ್ಯಾಸ್ ರೇಟ್ ಎಷ್ಟಾಗಿದೆ ಇವತ್ತಿನ ಡೀಸೆಲ್ ಪೆಟ್ರೋಲ್ ಎಷ್ಟಾಗಿದೆ ಒಂದು ಶಾಲೆ ಉದ್ಘಾಟನೆ ಮಾಡಕ್ ಹೋಗೋದ್ರಲ್ಲಿ ಶಾಸಕರು ಹೆಸರಿದೆ ಇವರು ಬಾರ್ ಉದ್ಘಾಟನೆ ಮಾಡಕ್ ಹೋಗ್ತಲ್ಲ ಇವರಂತ ಶಾಸಕರು ಸರ್ ಪ್ರೀತಮ್ ಗೌಡರು ಆಕಸ್ಮಿಕವಾಗಿ MLA ಆಗಿದ್ದಾರೆ ಸರ್ ಅವ್ರ ಅಭಿವೃದ್ಧಿ ಏನು ಗೊತ್ತಾ ಸರ್ ಇಡೀ ಇತಿಹಾಸದಲ್ಲಿ ನಾನು ಒಬ್ಬ ಗುತ್ತಿಗೆದಾರ ಆಗಿದ್ದೆ ನನ್ನ ಬೇಸಿಕ ಗುತ್ತಿಗೆದಾರ ಅವರು ಒಂದು ರೋಡಿ ಮೂಮೂರು ಸಲ ಕಾಂಕ್ರೀಟ್ ಹಾಕೋದು ಏನಕ್ಕೆ ಹಾಕೋದು ಕಾಂಕ್ರೀಟ್ ಹಾಕಿದ್ರು 10 ವರ್ಷ ಹಾಳಾಗಿ ಬರುವಂತ ಹಾಕ್ತಾರೆ ಇವ್ರು ಮತ್ತೆ ಹಾಸ್ಪಿಟಲ್ ಹಾಕ್ತಾರೆ ಸರ್ ಮಂಜುನಾಥ್ ಅಂತ
ಜೆಡಿಎಸ್ ಒಬ್ರು ಕಾರ್ಯಕರ್ತರು ಸರ್ ಏನಂದ್ರೆ ಇವರು ಅಧಿಕಾರನ ಎಷ್ಟು ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂದ್ರೆ 4 ಲಕ್ಷ ಅಡ್ಡ ಹಾಕ್ಬಿಟ್ಟು ಸರ್ಕಾರ ದುಡ್ಡಲ್ಲಿ ಇವ್ರು ಫೋಟೋ ಹಾಕ್ಸ್ಕೊತಿದ್ದಾರೆ ಆದ್ರೆ ನಮ್ಮ ಜೆಡಿಎಸ್ ಫೋಟೋ ಹಾಕ್ಸ್ಕೋಬೇಕು ಅಂದಿದ್ರೆ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ದೊಡ್ಡ ದೊಡ್ಡ ಕಟೌಟ್ ಹಾಕ್ಬೇಕಾಗ ದೇವೇಗೌಡದ 4 ಲಕ್ಷ ಸೆಟ್ ಮಾಡ್ಬಿಟ್ಟು ಇವ್ರು ಮನೆ ದುಡ್ಡು ತಂದಿದೀವಿ ಅಂದ್ಬಿಟ್ಟು ಇವ್ರು ಫೋಟೋ ಅಧಿಕಾರ ದುರುಪಯೋಗ ಪಡಿಸ್ಕೊತಿದ್ದಾರೆ ಎಲ್ಲದನ್ನ ಇವ್ರು ಫೋಟೋ 4 ಲಕ್ಷ ಸೆಟ್ ಮಾಡ್ತಾರೆ ಸೆಟ್ಗೆ ಇವ್ರು ಫೋಟೋ ಹಾಕ್ಸ್ಕೊತಾರೆ ಸರ್ಕಾರ ದುಡ್ಡಲ್ಲಿ ಸ್ವಂತ ದೊಡ್ಡ ತಂದು ಮಾಡಿದಾರ ನಾಯಕರು ಕೇಳ್ತಾ ಇದ್ದೀನಿ ಹಾಸನದಲ್ಲಿ ದೇವೇಗೌಡರು ಏನು ಮಾಡಿಲ್ವಾ ಸರ್ ಹಾಸನದಲ್ಲಿ ದೇವೇಗೌಡರು ಎಲ್ಲ ಪ್ರೀತಮ್ ಗೌಡ್ರೆ ಮಾಡಿದ್ದು ಅಂತ ಹೇಳೋರು ಯಾವುದೇ ಕಾರಣಕ್ಕೂ ನೋಡಿ ಸರ್ ನಮ್ಮ ಪಕ್ಷ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಕ್ಷೀರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದೆ ಇವರು ಕ್ರಾಂತಿ ಮಾಡಿರೋದು ಯಾವುದು ಅಂತ ಅಂದ್ರೆ ಆಲ್ಕೋಹಾಲ್ ಕ್ಷೇತ್ರದಲ್ಲಿ ಮಾತ್ರ ಕ್ರಾಂತಿ ಮಾಡಿದ್ದಾರೆ ಆಲ್ಕೋಹಾಲ್ನೇ ಇವ್ರದ್ದು ಕ್ರಾಂತಿ ಇನ್ಯಾವುದು ಇವ್ರದ್ದು ಕ್ರಾಂತಿ ಇಲ್ಲ ಸರ್ ಜೆ ಡಿ ಎಸ್ ಪಕ್ಷ ದೇವೇಗೌಡರು ಕುಮಾರಣ್ಣ ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ಈಗ ಶಿಕ್ಷಣ ತಗೊಂಡ್ರೆ IIT ಕೂಡ ಹಾಸನಕ್ಕೆ ತರ್ತಾ ಇದ್ರು IIT ಅದನ್ನ ಇವತ್ತು ಹಾಳು ಮಾಡಿದವರು ಬಿಜೆಪಿ ಅವರು ನಿಮ್ಮ ಕಾರ್ಯಕರ್ತರು ಮಾಡ್ತೀನಿ ದೇವೇಗೌಡರು ಕೊಡುಗೆ ಏನು ಹಾಸನಕ್ಕೆ ಸರ್ ದೇವೇಗೌಡರು ಕೊಡುಗೆ ಸರ್ ಇಲ್ಲಿ ಕೇಳಿ ಸರ್ ಇಲ್ಲಿ ಒಬ್ಬ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದ ಒಬ್ಬ ರೈತ ನಾಯಕ ಮಹಿಳೆಯರ ಪರವಾಗಿ ಯಾರು ಇವತ್ತು ಒಬ್ಬ ಕಳಂಕ ರೈತ ರಾಜಕಾರಣಿ ಯಾರು ಇದ್ರೆ ಅದು HD ದೇವೇಗೌಡ ಸರ್ ಹೇಳಿ ಸರ್ ಇಲ್ಲಿ ಇಡೀ ಕುರುಕ್ಷೇತ್ರದಲ್ಲಿ ಕೃಷ್ಣವನ್ ಮಾತಾಡ್ತಾನೆ ಸರ್ ರಾಜ್ಯ ಗುತ್ತಿಗೆ ಮಹಾದಾಸದಿಂದ ಯುದ್ಧದ ಹಮಲೇರಿ ಸಮರ ಸಾಧುವರದ ಪ್ರಯುಕ್ತ ಸಾವನ್ನಪ್ಪುವರ ಕುರು ಪಾಂಡವರನ್ನು ಧರಿತೆ ಅಂತ ಇವತ್ತು ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ ಈ ಸಲ 100ಕ್ಕೆ 100 ಬಾರಿ JDS ಪಕ್ಷಕ್ಕೆಲ್ಲ ಸಾಧ್ಯ ಸಾಧ್ಯ ಆಗುತ್ತೆ ಅದೆಷ್ಟೇ ಸತ್ಯ ನಮಸ್ತೆ ಮೇಡಮ್ ತಮ್ಮ ಹೆಸರು ಸರ್ ನಮಸ್ತೆ ನೋಡಿ ಡ್ಯುಯಲ್ ಸಿಮ್ ಇದೆ ನಿಮ್ದೇ ಸರ್ಕಾರ ಇದೆ ಡ್ಯುಯಲ್ ಸಿಮ್ ಇದೆ ತುಂಬಾ ವರ್ಷದ ಮೇಲೆ ನಿಮ್ ಸರ್ಕಾರ ಬಂದಾಗ ಜನತೆ ಏನೋ ಉದ್ಧಾರ ಮಾಡ್ತಾರೆ ಅಂತ ಬಹಳ ಭರವಸೆ ಇಟ್ಕೊಂಡಿದ್ರು ಒಂದೇ ಒಂದ್ ನೋಡಿ ಕೊರೋನಾ ಟೈಮ್ ಅಲ್ಲಿ ಬ್ಯಾಂಕುಗಳಿಗೆಲ್ಲ ದೊಡ್ಡ ಪ್ರಚಾರ ತಗೊಳ್ಳೋದಕ್ಕೋಸ್ಕರ 0% ಮಾಡ್ತೀವಿ ನಿಮ್ ಸಾಲ ಮನ್ನಾ ಮಾಡ್ತೀವಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಅಪಪ್ರಚಾರ ಮಾಡಿದ್ರು ಯಾವುದೇ ಕಾರಣಕ್ಕೂ ಅದನ್ನ ಜಾರಿಗೆ ತರಲಿಲ್ಲ ಗೊತ್ತಾಯ್ತಾ ಹಾಸನಕ್ಕೆ ಮೋಸ ಆಗಿದ್ಯಾ ಹಾಸನಕ್ಕೆ ಮೋಸ ಆಗಿದ್ಯಾ ಹೇಳದ್ಲು ನಾವು ಚೆನ್ನಾಗಿದ್ದೀವಿ ಅಂತ ಅವ್ರು ಮಾತ್ರ ಚೆನ್ನಾಗಿದ್ದಾರೆ ಅಷ್ಟೇ ನಮ್ಗೆ ಯಾರು ಚೆನ್ನಾಗಿಲ್ಲ ನಾವು ಇವತ್ತು ಅವರ ದಿವಾಗತ್ತೆ ಅವ್ರು ತೋರಿಸ್ಕೊತಾ ಇದಾರೆ ಅದಕ್ಕೆ ನಾವು ಆಪಿ ಪಾರ್ಟಿಯಿಂದ ಅಗ್ಲಿ ಅಭಿಷೇಕದಿಂದ ಬಂದಿದೀವಿ ಪರ್ಕೆ ತಗೊಂಡು 3 ಜನ ಗುಡಿಸಿ ನಾವು ಅಣ್ಣ ಕೆಲಸ ಪರ್ಕೆ ತಗೊಂಡು ನೀವು ಗುಡಿಸ್ಬೇಕಂತಿದ್ದೀರಾ ಸರ್ ಅಭಿವೃದ್ಧಿ ಅಂತ ಹೇಳ್ತಾ ಇದಾರಲ್ಲ ಏನ್ ಸರ್ 40% ಕಮಿಷನ್ ತಗೊಂಡಿರೋ ಅಭಿವೃದ್ಧಿನಾ ಸರ್ ಎಸ್ ಸರ್ ಆಮ್ ಆದ್ಮಿ ಪಾರ್ಟಿ ಇಲ್ಲ ಅಂತ ಹೇಳ್ತಾರ ಜನ ಸರ್ ಕಣ್ಬಿಟ್ಟು ನೋಡೋದಿದ್ರೆ ಪ್ರಪಂಚ ದೊಡ್ಡದಾಗಿದೆ ಕಣ್ ಮುಚ್ಕೊಂಡು ನೋಡಿದ್ರೆ ಏನು ಕಾಣಲ್ಲ ಅದು ಭ್ರಮೆ ಮಾತು ಮಾತಾಡ್ತಾರೆ ಭ್ರಮೇನಾ ಸರ್ ಹಕ್ಕುಪತ್ರ ಹಕ್ಕುಪತ್ರ ಪ್ರೀತಮ್ ಗೌಡರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ ಪ್ರೀತಮ್ ಗೌಡರು ಏನ್ ಅವ್ರ ಮನೆಯಿಂದ ತಂದ್ಕೊಟ್ಟಿಲ್ಲ ಪ್ರೀತಮ್ ಗೌಡರು ಮನೆಯಿಂದ ತಂದ್ರ ದುಡ್ಡು ಸರ್ ಯಾರು ಕೂಡ ದೇವೇಗೌಡರೇ ಆಗ್ಲಿ ಕುಮಾರಸ್ವಾಮಿನೇ ಆಗ್ಲಿ ಯಾರು ಅವ್ರ ಮನೆಯಿಂದ ತಂದ್ರು ದೇವೇಗೌಡರು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿಲ್ವಾ ಕೊಟ್ಟಿರ್ಬಹುದು ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಚೇಂಜ್ ಆದ ಬದಲಾವಣೆಯ ಕಾಲದಲ್ಲಿ ನಮ್ಮ ಪ್ರೀತಮ್ ಗೌಡರು ಅಭಿವೃದ್ಧಿ ಅಂದ್ರೆ ಪ್ರೀತಮ್ ಗೌಡರು ಪ್ರೀತಮ್ ಗೌಡರ ಅಭಿವೃದ್ಧಿ 30 ವರ್ಷಗಳಿಂದ ಆಗದಂತಹ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅದನ್ನ ನೀವೇ ನಿಮ್ಮ ದಳದ ಕಾರ್ಯಕರ್ತರ ಹತ್ರ ಮತ್ತೆ ಬಾಂಬೆಂಬೈ ಕಾರ್ಯಕರ್ತರ ಹತ್ರ ರಸ್ತೆ ಮಾಡಿದ್ರೆ ಅಭಿವೃದ್ಧಿ ಅಲ್ಲ ಪುಟ್ಕೋಟ್ ಮಾಡಿದ್ರೆ ಅಭಿವೃದ್ಧಿ ಅಲ್ಲ ಅಂತಿರಲ್ಲ ಊರ್ ಬಾಯಿನಲ್ಲೇ ಬರ್ತಾ ಇದೆ ಹಾಸನದಲ್ಲಿ ದೇವೇಗೌಡರು ಕೊಡುಗೆ ಇಲ್ವಾ ಈ ದೇಶದ ಪ್ರಧಾನಿ ಆದಂತ ದೇವೇಗೌಡರು ಹಾಸನದಲ್ಲಿ ಏನು ಕೊಡುಗೆ ಅಲ್ಲ ಪ್ರೀತಮ್ ಗೌಡರೇ ಎಲ್ಲ ಮಾಡಿದ್ರ ಜಾತಿ ರಾಜಕೀಯ ಬೇಡ ಮುಸ್ಲಿಮ್ಸ್ ಏನಂತಾರೆ ಅವ್ರು ಬೀದಿ ಬೀದಿ ಹೋಗಿ ನೋಡ್ಲಿ ಮಾದರಿ ಮಾದರಿ ಆಗಿದ್ದಾರೆ ಮುಸ್ಲಿಮ್ಸ್ ಅಲಾಲ್ ಅಲಾಲ್ ಹಿಜಾಬ್ ನೀವು ಅಲಾಲ್ ಹಿಜಾಬ್ ವಿಚಾರದಲ್ಲಿ ತಮ್ಮ ಸ್ಟ್ಯಾಂಡ್ ಏನು ನಮ್ಮ ಅಲಾಲ್ ಹಿಜಾಬ್ ನಲ್ಲಿ ಯಾವ್ದು ಸ್ಟ್ಯಾಂಡ್ ಇಲ್ಲ ಸರ್ ಎಲ್ಲ ನಮ್ ಪ್ರೀತಮ್ ಗೌಡರು ಏನು ಬಂದಿಲ್ಲ ಬರೋದಿಲ್ಲ ನಾನು ನಿಮ್ಮ ನಾಯಕರು ಮಾತಾಡ್ತೀನಿ ನಿಮ್ ಕಡೆ ಉರಿಗೌಡರು ನಂಜೇಗೌಡರು ಇಲ್ವಾ ನಿಮ್ಮ ಹಾಸನದಲ್ಲಿ ಖಂಡಿತ ಸರ್ ಉರಿಗೌಡರು ನಂಜೇಗೌಡರು ಒಕ್ಕಲಿಗ ಸಮುದಾಯದವರು ಟಿಪ್ಪು ಒಬ್ಬ ಮತಾಂಧ ಟಿಪ್ಪು ಅನ್ನ ಕೊಂದು ಅನ್ನೋದು ಅದು ಜಗಜ್ಜಾಹೀರು ಅದು ಇತಿಹಾಸ ನಿಮ್ಮೂರಲ್ಲಿ ಉರಿಗೌಡ ನಂಜೇಗೌಡ ಇಲ್ವಾ ಸರ್ ಇದು BJP ಅವರ ಸೃಷ್ಟಿ ಏನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ BJP ಅವರು ಮತ್ತು JDS ಅವರು ಇವತ್ತು BJP ಅವರು ಅಭಿವೃದ್ಧಿ ಮಾಡಿದ್ದಾರೆ ಭ್ರಷ್ಟಾಚಾರದ ಅಭಿವೃದ್ಧಿಯನ್ನ ಜಿಲ್ಲಾದ್ಯಂತ ಮಾಡಿದ್ದಾರೆ ಹಾಗೇನೆ ಈ ಸುಳ್ಳು ಸೃಷ್ಟಿ ಮಾಡಿರ್ತಕ್ಕಂಥದ್ದು BJP ಅವರ ಅಭಿವೃದ್ಧಿನೇ ಈ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು BJP ಅವರನ್ನು ನಾವು ಘಂಟಾಘೋಷ ಒಪ್ಕೊಂತೀವಿ ಇಲ್ಲಿ ಉರಿಗೌಡ ನಂಜೇಗೌಡರು ಇಲ್ವಾ ಇಲ್ಲಿ ಯಾವ ಗೌಡ್ರಿ ಇರೋದು ಸರ್ BJP ಅವರು ನಮ್ಮಲ್ಲಿ ಎಲ್ಲ ಒಂದೇ ಅನ್ನೋ ಭಾವನೆ ನಾವು ತಿಳ್ಕೊಂಡಿರೋದು JDS BJP ನವರು ಬರೀ ಕೋಮುವಾದಿ ಜಾತೀಯತೆ ಬರೀ ದೇಶ ಒಡೆಯಂತ ಕೆಲಸ ಮಾಡ್ತಾವ್ರೆ ಬರ್ತು ಇವರು ಯಾವತ್ತೂ ದೇಶದ ಉದ್ಧಾರವನ್ನ ದೇಶದ ಅಭಿವೃದ್ಧಿಯನ್ನ BJP ಅವರು ಮಾಡಿಲ್ಲ ನಾವು ಎಲ್ಲರೂ ಕೂಡ ಒಂದೇ ಇಲ್ಲಿ ಉರಿಗೌಡರು ನಂಜೇಗೌಡರು ಇಲ್ವಾ ಉರಿಗೌಡರು ಇಲ್ಲ ನಂಜೇಗೌಡರು ಇಲ್ಲ ಇಲ್ಲಿರೋದೆಲ್ಲ ಭಾರತ ದೇಶದ ಪ್ರಜೆಗಳು ಸೌಭಾವಂತ ಪ್ರಜೆಗಳು ಇನ್ನೊಂದು ಹೇಳ್ತಾರೆ ಒಂದ್ ನಿಮಿಷ ಇನ್ನೊಂದು ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ
ನೂರಕ್ಕೆ ನೂರು ಸತ್ಯ. ಇಡೀ ವಿಶ್ವಕ್ಕೆ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಇಲ್ಲಿನ ಶಾಸಕರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ರೀತಿ ಹಣ ಲೂಟಿ ಹೊಡಿಬಹುದು ಅನ್ನೋದನ್ನ ಅವರಿಂದ ಕಲ್ತ್ಕೋಬೇಕು. ಅವರಿಂದ ನಾನು ಮುಸ್ಲಿಮ್ಸ್ ಸರ್, ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು ನಾನು ಮುಸ್ಲಿಮ್ಸ್ ನಾವು ಓಟ್ ಹಾಕ್ತೀವಿ ಅಂತ. ಇದೇ ಟಿಪ್ಪು ಸುಲ್ತಾನ್ ಕೊಲ್ಲಕ್ಕೆ ಮುಸ್ಲಿಮ್ಸ್ ಮೀರ್ ಸಾದಿಕ್ ಇಲ್ಲ ಅಂದ್ರೆ ಟಿಪ್ಪು ಸುಲ್ತಾನ್ ಸತ್ತ ಸಾಯ್ತಾ ಇರ್ಲಿಲ್ಲ. ಹಾಗೆ ಹಿಜಾಬು ಝಟ್ಕಾ ಕಟ್ಟು ಯಾರೋ ಎತ್ತಾಳ ಹೇಳ್ತಾರೆ ಮದ್ರಸಾಗಳು ಬಂದ್ ಮಾಡ್ತೀವಿ ಅಂತ. ಇಂಥವ್ ಸಾಬ್ರ ಕಡೆಯಿಂದ ಸರ್ ಒರಿಜಿನಲ್ ಸಾಬ್ರಿ ಯಾರು ಒಪ್ಪಲ್ಲ, ಒರಿಜಿನಲ್ ಸಾಬ್ರಿ ಯಾರು ಒಪ್ಪಲ್ಲ. ಲೂಟಿಯಾಗಿದೆ ಇಲ್ಲಿ ಸುಧಾಕರ್ ಹೇಳವ್ರೆ ದೇವೇಗೌಡರು ಮಾತ್ರ ಅಂತ ಉರಿಗೌಡ ನಂಜಗೌಡ ಇಲ್ಲ. ಬಿಜೆಪಿ ಸಚಿವ ಸುಧಾಕರ್ ಹೇಳಿದರೆ ಕರ್ನಾಟಕಕ್ಕೆ ದೇವೇಗೌಡರು ಮಾತ್ರ ಅಂತ. ಲೂಟಿಯಾಗಿದೆ ಇಲ್ಲಿ ಲೂಟಿಯಾಗಿದೆ ಇಲ್ಲಿ ಅವರೆಲ್ಲ ಲೂಟಿ ಆಗಿದೆ ಅಂತ ಹೇಳ್ತಾರೆ. ಲೂಟಿ ಆಗಿದೆಯಾ ಅಭಿವೃದ್ಧಿ ಇವರಿಗೆ ಅಭಿವೃದ್ಧಿ ಸಹಿಸಕ್ಕಾಗ್ತಾ ಇಲ್ಲ. ಕ್ಯಾಂಡಿಡೇಟ್ ಅನೌನ್ಸ್ ಮಾಡಕ್ಕೆ ಫಸ್ಟ್ 50,000 ಲೀಡಿಂದ ನಮ್ಮ ಹಾಸನ ಕ್ಷೇತ್ರದಲ್ಲಿ ಯಾರಿಗೆ ಸರ್ ಅವರಿಗೆ ಪಾಪ ಅಭ್ಯರ್ಥಿನೆಲ್ಲ ಅವರು 30 ವರ್ಷ ಆಯ್ತು ಪಾಪ ಕಾಂಗ್ರೆಸ್ ಶಾಸಕ ಅವರು ಲೂಟಿ ಅಂತಿದ್ದಾರೆ. ಕಾಂಗ್ರೆಸ್ ಶಾಸಕರು ಕರ್ಕೊಂಡು 30 ವರ್ಷ ಆಯ್ತು ಪಾಪ ಅವರಿಗೆ ಕಾಂಗ್ರೆಸ್ ಅವರು ನಿಮಗೆ ಲೂಟಿ ಅಂತಿದ್ದಾರೆ. ಅವರು ಲೂಟಿ ಅಂತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಜಯವಾಗಿದ್ದಾರೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಲೂಟಿ ಆಗಿದೆಯಾ? ಲೂಟಿ ಆಗಿಲ್ಲ ಅಂತ ಹೇಳ್ತಾರಲ್ವಾ, ಇವತ್ತು ವಿತ್ ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿರೋ ಪ್ರಾಪರ್ಟಿ ಇಡ್ತೀವಿ ನಾವು. ಎಲ್ಲಿದೆ ಮತ್ತೆ ಸ್ವಾಮಿ ಅವ್ರಿಗೆ ದುಡ್ಡು? ಲೂಟಿ ಹೊಡೆದಿರೋ ದುಡ್ಡೆಲ್ಲ ಇರುತ್ತೆ ಅವ್ರು ಚೂಡ ಮಾಡ್ತಾರ. ಇದು ನ್ಯೂಸ್ 18 ಕನ್ನಡದ ವಿಐಪಿ ಅಖಾಡದ ವಸ್ತುಸ್ಥಿತಿ. ಇಲ್ಲಿ ಎಲ್ಲ ಪಕ್ಷದವರು ತಮ್ಮ ತಮ್ಮ ನಾಯಕರ ಬಗ್ಗೆ ಡಿಫೆಂಡ್ ಮಾಡಿಕೊಂಡ್ರು. ಹಾಸನ ರಾಜಕೀಯ ತಾಪಮಾನ ದಿನೇ ದಿನ ಏರಿಕೆ ಆಗ್ತಿರುವಂಥದ್ದು. ಇಲ್ಲಿ ದೇವೇಗೌಡರ ಕುಟುಂಬದ ಪಾಲಿಟಿಕ್ಸ್, ಪ್ರೀತಮ್ ನಡುವಿನ ಜಿದ್ದಾಜಿದ್ದಿ, ಇದರ ನಡುವೆ ಕಾಂಗ್ರೆಸ್ ಪಕ್ಷ, ಆಮ್ ಆದ್ಮಿ ಪಕ್ಷ ಇತರರು ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ವಿಐಪಿ ಅಖಾಡ. ಜಾಲ ನಮ್ಮದು, ಬಲ ನಿಮ್ಮದು.